ಈ ನಡುವೆ ಬೆಂಗಳೂರಿನಲ್ಲಿ ಲಾಕ್ ಡೌನ್ ಮುಗಿಯೋದಕ್ಕೆ ಇನ್ನು 4 ದಿನ ಮಾತ್ರ ಬಾಕಿ ಇದೆ ಬೆಂಗಳೂರಿನಲ್ಲಿ ಲಾಕ್ ಡೌನ್ ಮುಗಿಯೋದಕ್ಕೆ 4 ದಿನ ಮಾತ್ರ ಬಾಕಿ ಇದೆ 4 ದಿನದ ಬಳಿಕವೂ ಕೂಡ ಲಾಕ್ ಡೌನ್ ಮತ್ತೆ ಮುಂದುವರಿಯುತ್ತಾ ಅನ್ನುವಂತ ಪ್ರಶ್ನೆ ಜುಲೈ 22 ರ ಬಳಿಕವೂ ಕೂಡ ಲಾಕ್ ಡೌನ್ ಕಂಟಿನ್ಯೂ ಆಗುತ್ತಾ ಬುಧವಾರ ಬೆಳಗ್ಗೆ 5 ಗಂಟೆಗೆ ಹಾಗಾದ್ರೆ ಲಾಕ್ ಡೌನ್ ಮುಗಿಯಲ್ವಾ ಈ ಎಲ್ಲಾ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಈಗ ಮೂಡೋದಕ್ಕೆ ಶುರುವಾಗಿದೆ ಸರ್ಕಾರದ ಪ್ರಕಾರ ಬುಧವಾರ ಬರುವ ಬುಧವಾರ ಬೆಳಗ್ಗೆ 5 ಗಂಟೆಗೆ ಲಾಕ್ ಡೌನ್ ಮುಗಿಬೇಕು ಆದರೆ ಮುಗಿಯುತ್ತಾ ಅಥವಾ ವಿಸ್ತರಣೆ ಆಗುತ್ತಾ ಕಂಟಿನ್ಯೂ ಆಗುತ್ತಾ ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ನಿನ್ನೆ ಕೂಡ ಕಂದಾಯ ಸಚಿವ ಅಶೋಕ್ ಅವರು ಹೇಳಿದ್ರು ಲಾಕ್ ಡೌನ್ ಮುಂದುವರಿಕೆ ಇಲ್ಲ ಅಂತ ಅದು ಕೂಡ ಮುಖ್ಯಮಂತ್ರಿಗಳ ಸಭೆಯ ಬಳಿಕ ಹೇಳಿದ ಮಾತು ಆದರೆ ವಾಸ್ತವಾಂಶ ಹಾಗಿಲ್ಲ ಇನ್ನೂ ಕೂಡ ಲೆಕ್ಕಾಚಾರಗಳು ನಡೆಯತಾ ಇದೆ ವೀಕ್ಷಕರ ತಂಡವೊಂದನ್ನ ನೇಮಿಸಲಾಗಿತ್ತು ವೀಕ್ಷಕರ ತಂಡ ಈಗ ವರದಿಯನ್ನ ಕೊಡಬೇಕು ನಾಳೆ ಸಬ್ಮಿಟ್ ಆಗುತ್ತೆ ಆ ವರದಿ ಅದು ಬಹಳ ಮುಖ್ಯ ಬೆಂಗಳೂರು ಲಾಕ್ ಡೌನ್ ಬಗ್ಗೆ ಸಿಎಂ ಗೆ ವೀಕ್ಷಕರ ತಂಡದ ಒಂದು ವರದಿ ಸಲ್ಲಿಕೆ ಆಗುತ್ತೆ ಸದ್ಯದಲ್ಲೇ ಭಾನುವಾರ ಸಿಎಂ ಎಡಿಯೂರಪ್ಪಗೆ ವರದಿ ಸಲ್ಲಿಸಲಿದೆ ಈ ತಂಡ ಲಾಕ್ ಡೌನ್ ಸಾಧಕ ಬಾಧಕಗಳ ಬಗ್ಗೆ ಮುಖ್ಯಮಂತ್ರಿಗೆ ಅವರು ರಿಪೋರ್ಟ್ ಅನ್ನು ಕೊಡ್ತಾರೆ ವೀಕ್ಷಕರ ಸಮಿತಿಯ ವರದಿಯನ್ನು ಆಧರಿಸಿ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು ಜುಲೈ 22 ರ ಬಳಿಕವೂ ಕೂಡ ಬೆಂಗಳೂರಿನಲ್ಲಿ ಹಾಗಾದ್ರೆ ಲಾಕ್ ಡೌನ್ ಇರುತ್ತಾ ಇರಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರ ತಂಡದ ವರದಿ ಬಹಳ ಮುಖ್ಯವಾಗುತ್ತೆ ಅವರು ಕೊಡತಕ್ಕಂತ ರಿಪೋರ್ಟ್ ಅನ್ನು ಮುಖ್ಯಮಂತ್ರಿಗಳು ಬಹಳ ಸೀರಿಯಸ್ ಆಗಿ ಪರಿಗಣಿಸುತ್ತಾರೆ ಯಾಕೆಂದ್ರೆ ಅವರು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ಏನು ರಿಯಾಲಿಟಿ ಇದೆ ಅಂತಕಂತದರ ಬಗ್ಗೆ ಲಾಕ್ ಡೌನ್ ಅನ್ನು ಮುಂದುವರಿಸಿದ್ರೆ ಅದರಿಂದ ಆಗತಕ್ಕಂತ ಅನುಕೂಲಗಳೇನು ಅನಾನುಕೂಲಗಳೇನು ಲಾಕ್ ಡೌನ್ ಮುಂದುವರಿಸಲಿಲ್ಲ ಅಂತಂದ್ರೆ ಅದರಿಂದ ಆಗತಕ್ಕಂತ ಅನುಕೂಲಗಳೇನು ಅನಾನುಕೂಲಗಳೇನು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಹೊಡೆತ ಬೀಳುತ್ತೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರ ತಂಡ ಒಂದು ರಿಪೋರ್ಟ್ ಅನ್ನು ನಾಳೆ ಯಡಿಯೂರಪ್ಪನವರಿಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸೋ ಆ ರಿಪೋರ್ಟ್ ನ ಮೇಲೆ ಲಾಕ್ ಡೌನ್ ನ ಭವಿಷ್ಯ ನಿಂತಿದೆ ಓಕೆ ಏನಿದು ಮತ್ತೆ ಲಾಕ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಬೆಂಗಳೂರಿನಲ್ಲಿ ಲಾಕ್ ಡೌನ್ ಮತ್ತೆ ವಿಸ್ತರಣೆಗೆ ಈಗಾಗಲೇ ಒತ್ತಡ ಹೆಚ್ಚಾಗ್ತಾ ಇದೆ ಎಲ್ಲರಿಂದಲೂ ಒತ್ತಡ ಹೆಚ್ಚಾಗ್ತಾ ಇದೆ ಕೇವಲ ಒಬ್ಬರು ಅಂತ ಅಲ್ಲ ಎಲ್ಲರಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ ಕೆಲವು ಉಸ್ತುವಾರಿ ಸಚಿವರು ಮತ್ತು ಬಿಬಿಎಂಪಿಯಿಂದಲೂ ಕೂಡ ವಿಸ್ತರಣೆಗೆ ಒಲವಾಗ್ತಾ ಇದೆ ಕೆಲವು ಉಸ್ತುವಾರಿ ಸಚಿವರು ಮತ್ತು ಬಿಬಿಎಂಪಿಯಿಂದ ಕೂಡ ವಿಸ್ತರಣೆಗೆ ಒಲವಿದೆ ಆದರೆ ಲಾಕ್ ಡೌನ್ ವಿಸ್ತರಣೆಯ ಗೊಂದಲದಲ್ಲಿ ಸಿಎಂ ಯಡಿಯೂರಪ್ಪನವರು ಇದ್ದಾರೆ ಲಾಕ್ ಡೌನ್ ವಿಸ್ತರಣೆ ಮಾಡಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಹೀಗಾಗಿ ವೀಕ್ಷಕರ ತಂಡವನ್ನು ರಚಿಸಿ ವರದಿಯನ್ನು ಕೇಳಿದ್ದಾರೆ ಸಿಎಂ ಮುಖ್ಯಮಂತ್ರಿಗಳು ಬೇರೆ ಯಾರನ್ನೂ ನಂಬಿಲ್ಲ ಒಂದು ವೀಕ್ಷಕರ ತಂಡವನ್ನು ರೆಡಿ ಮಾಡಿದ್ದಾರೆ ಆ ವೀಕ್ಷಕರ ತಂಡದ ವರದಿಯನ್ನು ಕೇಳಿದ್ದಾರೆ ವೀಕ್ಷಕರ ವರದಿಯನ್ನು ನೋಡಿ ಲಾಕ್ ಡೌನ್ ವಿಸ್ತರಣೆಯ ಬಗ್ಗೆ ಯಡಿಯೂರಪ್ಪನವರು ತೀರ್ಮಾನ ಕೈಗೊಳ್ತಾರೆ ಭಾನುವಾರ ಅಂದರೆ ನಾಳೆ ಸಿಎಂಗೆ ವೀಕ್ಷಕರ ವರದಿ ಸಲ್ಲಿಕೆಯಾಗುತ್ತೆ ಬೆಂಗಳೂರು ಲಾಕ್ಡೌನ್ ಅಧ್ಯಯನ ಮಾಡಿ ವರದಿಯನ್ನು ನೀಡಲಿದ್ದಾರೆ ಈ ವೀಕ್ಷಕರು ವಾರದ ಲಾಕ್ಡೌನ್ನಲ್ಲಿ ಉಳಿದಿರುವ ದಿನಗಳ ಅಧ್ಯಯನವನ್ನು ನಡೆಸಿ ವರದಿಯನ್ನು ಕೊಡ್ತಾರೆ ವರದಿಯ ಬಳಿಕ ಬೆಂಗಳೂರು ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯಡಿಯೂರಪ್ಪನವರು ತೀರ್ಮಾನವನ್ನು ಕೈಗೊಳ್ತಾರೆ